ಎಲ್ಲರಿಗೂ ಆನಂದ ಶ್ರೀ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಪಿ ಸಿ ಪಿ ಎಸ್ ಐ ಎಫ್ ಡಿ ಎಸ್ ಟಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಡಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಎಂಟನೇ ತರಗತಿ ಪರಿಷ್ಕೃತ ಪಠ್ಯಪುಸ್ತಕದಿಂದ ಸಮಾಜಶಾಸ್ತ್ರದ ಪರಿಚಯ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸುಮಾರು ಎಪ್ಪತ್ತೈದು ಒನ್ಲೈನರ್ ಕ್ವಶನ್ ಆ್ಯಂಡ್ ಆನ್ಸರನ್ನು ವಿಡಿಯೋದಲ್ಲಿ ಅಧ್ಯಯನವನ್ನು ಮಾಡೋಣ ಇದೇ ಮೊದಲ ಬಾರಿಗೆ ಏನಾದರೂ ಶ್ರೀ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದರ ಮುಖಾಂತರ ಹಾಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಮಾಡುವ ಮೊದಲನೇ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಫ್ರೀಯಾಗಿ ದೊರೆಯುತ್ತದೆ ಹಾಗೆ ನಿಮಗೆ ಈ ತರಗತಿ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಹಾಗಾದರೆ ವಿಡಿಯೋಗೆ ಹೋಗೋಣ ಸಮಾಜಶಾಸ್ತ್ರದ ಪರಿಚಯ ಸಮಾಜಶಾಸ್ತ್ರದ ಪರಿಚಯವನ್ನು ನೋಡೋಣ ಮೊದಲನೇದಾಗಿ ಸಮಾಜಶಾಸ್ತ್ರ ಅನ್ನ ನಾವು ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ಸಮಾಜಶಾಸ್ತ್ರದ ಪರಿಚಯವನ್ನು ಮಾಡಿಕೊಳ್ಳೋದು ತುಂಬಾ ಉತ್ತಮ ಅಂತ ಹೇಳ್ಬೋದು ಮಾನವ ಜೀವನ ಡ್ಯಾಶ್ ಆಗಿದೆ ಅಂದರೆ ಸಾಮಾಜಿಕ ಸಂಬಂಧಗಳ ಬಲೆಯಾಗಿದೆ ಅಂತಾನೆ ಹೇಳ್ಬೋದು ನೆಕ್ಸ್ಟು ಸಮಾಜಶಾಸ್ತ್ರ ಎಂಬ ಕನ್ನಡಕ್ಕೆ ತತ್ಸಮಾರ್ಥ ತತ್ಸಮಾರ್ಥನ ಅರ್ಥವುಳ್ಳ ಇಂಗ್ಲಿಷ್ ಶಬ್ದ ಸೋಶಿಯಾಲಜಿ ಸೋಷಿಯಾಲಜಿ ಎಂಬ ಶಬ್ದ ಸೋಷಿಯಸ್ ಮತ್ತು ಲಾಗೋಸ್ ಎಂಬ ಶಬ್ದದಿಂದ ಬಂದಿದೆ ಸೋಷಿಯಸ್ ಎಂದರೆ ಜೊತೆಗಾರ ಎಂದು ಅರ್ಥ ಲಾಗೋಸ್ ಎಂದರೆ ವಿಜ್ಞಾನ ಅಥವಾ ಶಾಸ್ತ್ರ ಎಂದು ಅರ್ಥ ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕಾಮಟೆ ನಿಸರ್ಗ ಸಹಜವಾದ ಸ್ಥಿ ಸ್ಥಿರ ರೂಪದ ನಿಯಮಗಳಿಗೆ ಒಳಪಟ್ಟ ವಿಜ್ಞಾನ ಸಮಾಜಶಾಸ್ತ್ರ ಆಗಿದೆ ಎಂದು ಹೇಳಿದವರು ಆಗಸ್ಟ್ ಕಾಮಟೆ ನೆಕ್ಸ್ಟು ಸಾಮಾಜಿಕ ವರ್ತನೆಯನ್ನು ಅರ್ಥೈಸುವ ವಿಜ್ಞಾನವೇ ಸಮಾಜಶಾಸ್ತ್ರ ಎಂದು ಹೇಳಿದವರು ಮ್ಯಾಕ್ಸ್ ವೆಬರ್ ರವರು ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಎಂದು ಹೇಳಿದವರು ಡರ್ಕೆ ಸಮಾಜಶಾಸ್ತ್ರ ವ್ಯಾಪ್ತಿ ಎಂದರೆ ಮಾನವನ ಸಾಮಾಜಿಕ ಜೀವನ ಆಗಿದೆ ಸಾಮಾಜಿಕ ಸಂಬಂಧಗಳು ಸಾಮಾಜಿಕ ಸಂಸ್ಥೆಗಳು ಸಾಮಾಜಿಕ ಪ್ರಕ್ರಿಯೆ ಸಮಾಜಶಾಸ್ತ್ರ ಮಾನವ ಸಮಾಜದ ಮಾನವ ಸಮಾಜದ ಸಾಮಾಜಿಕ ಚಟುವಟಿಕೆಗಳು ಮತ್ತು ಸಾಮಾಜಿಕ ಜೀವನವನ್ನು ಅಧ್ಯಯನ ಮಾಡುತ್ತದೆ ನೈತಿಕ ವಿಷಯಗಳಲ್ಲಿ ಸಮಾಜಶಾಸ್ತ್ರದ ಧೋರಣೆ ತಟಸ್ಥವಾಗಿದೆ ಸಮಾಜಶಾಸ್ತ್ರ ತನ್ನ ಅಧ್ಯಯನದಲ್ಲಿ ಹೇಗಿದೆಯೋ ಹಾಗೆ ಅಧ್ಯಯನ ಮಾಡುವುದೇ ಹೊರತು ಹೇಗಿರಬೇಕು ಎಂದು ಅಧ್ಯಯನ ಮಾಡುವುದಿಲ್ಲ ಸಮಾಜಶಾಸ್ತ್ರ ಅಧ್ಯಯನದ ಉದ್ದೇಶ ಜ್ಞಾನ ಸಂಪಾದನೆ ಸಮಾಜಶಾಸ್ತ್ರ ಮಾನವನ ಸಾಮಾನ್ಯ ಸ್ವರೂಪ ಮತ್ತು ಲಕ್ಷಣಗಳನ್ನು ಅಧ್ಯಯನ ಮಾಡುತ್ತದೆ ಸಮಾಜಶಾಸ್ತ್ರ ಮಾನವನ ವ್ಯಕ್ತಿತ್ವದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಸಮಾಜಶಾಸ್ತ್ರ ಸಮಾಜದ ಬಗ್ಗೆ ವೈಜ್ಞಾನಿಕ ದೃಷ್ಟಿಕೋನ ಬೆಳೆಸುತ್ತದೆ ಸಂಸ್ಕೃತಿ ಧರ್ಮ ಸಂಪ್ರದಾಯ ನೀತಿ ನಿಯಮಗಳು ಸಮಾಜಶಾಸ್ತ್ರ ಸಮಾಜದಲ್ಲಿನ ಸಮಸ್ಯೆಗಳಾದ ಕೋಮು ಗಲಭೆ ವೇಶ್ಯವಾಟಿಕೆ ಬಾಲಾಪರಾಧ ನಿರುದ್ಯೋಗ ಇತ್ಯಾದಿಗಳಿಗೆ ಪರಿಹಾರ ಅಥವಾ ಸಲಹೆಗಳನ್ನು ವೈಜ್ಞಾನಿಕವಾಗಿ ಒದಗಿಸುತ್ತದೆ ಸಮಾಜಶಾಸ್ತ್ರ ವೈಜ್ಞಾನಿಕ ಅಧ್ಯಯನದ ಮೂಲಕ ಸಾಮಾಜಿಕ ಅಭಿವೃದ್ಧಿ ಯೋಜನೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ರಚಿಸಲು ಸಹಾಯ ಮಾಡುತ್ತದೆ ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕಾಮ್ಟೆ ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಎಮಿಲಿ ಡರ್ಕಿಮ್ ಸಮಾಜಶಾಸ್ತ್ರ ಎಂಬ ಪದ ಮೊದಲ ಬಾರಿಗೆ ಬಳಸಿದವರು ಆಗಸ್ಟ್ ಕಾಮ್ಟೆ ಸಮಾಜಶಾಸ್ತ್ರ ಎಂಬ ಪದ ಮೊದಲು ಬಳಕೆಯಾದ ವರ್ಷ ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಆಗಸ್ಟ್ ಕಾಮಟೆಯವರ ಪೂರ್ಣ ಹೆಸರು ಇಸಿಡೋರ್ ಆಗಸ್ಟ್ ಮೇರಿ ಫ್ರಾಂಕೈಸ್ ಆಗಸ್ಟ್ ಕಾಂಪ್ಟೆ ಹುಟ್ಟಿದ ವರ್ಷ ಸಾವಿರದ ಎಂಟುನೂರ ಎಪ್ಪತ್ತೆಂಟು ಜನವರಿ ಹತ್ತೊಂಬತ್ತು ಆಗಸ್ಟ್ ಕಾಂಪ್ಟೆ ಬರೆದ ಪ್ರಮುಖ ಗ್ರಂಥ ಪಾಸಿಟಿವ್ ಫಿಲಾಸಫಿ ಆಗಸ್ಟ್ ಕಾಂಬ್ಟೆ ನಿಧನರಾದ ವರ್ಷ ಸಾವಿರದ ಎಂಟುನೂರ ಐವತ್ತೇಳು ಸೆಪ್ಟೆಂಬರ ಐದು ಸಂಘರ್ಷ ಸಿದ್ಧಾಂತದ ಪ್ರಪರ್ ಪ್ರವರ್ತಕ ಕಾರ್ಲ್ ಮಾರ್ಕ್ಸ್ ಕಾರ್ಲ್ ಮಾರ್ಕ್ಸ್ ಸಾವಿರದ ಎಂಟುನೂರ ಹದಿನೆಂಟು ಮೇ ಫೈವ್ ಟ್ರಯರ್ ಅಂದು ಜರ್ಮನಿಯ ಕಾರ್ಲ್ ಮಾರ್ಕ್ಸು ಸಾವಿರದ ಎಂಟುನೂರ ಹದಿನೆಂಟು ಮೇ ರಂದು ಜರ್ಮನಿಯ ಫೈವ್ ಟ್ರಯರ್ ಎಂಬಲ್ಲಿ ಜನಿಸಿದರು ಕಾರ್ಲ್ ಮಾರ್ಸ್ಕರ ನೆಚ್ಚಿನ ಗುರು ಯಾರಪ್ಪ ಅಂತ ಹೇಳಿದ್ರೆ ಹೆಗಲನ್ ಅವರು ಕಾರ್ಲ್ ಮಾರ್ಕ್ ಕಾರ್ಲ್ ಮಾರ್ಸರ ತಂದೆ ಎನ್ರಿಯೇಟ್ ಮಾರ್ಕ್ಸ್ ಕಾರ್ಲ್ ಮಾರ್ಸರ ತಾಯಿ ಇನ್ರಿಚ್ ಕಾರ್ಲ್ ಮಾರ್ಸರ ಹೆಂಡತಿ ವೆಸ್ಟ್ ಪೆಲಿನ್ ದಾಸ್ ಕ್ಯಾಪಿಟಲ್ನ ಕತ್ರು ಕಾರ್ಲ್ ಮಾರ್ಕ್ಸ್ ಕಾರ್ಲ್ ಮಾರ್ಕ್ಸ್ ಮರಣ ಹೊಂದಿದ ವರ್ಷ ಮಾರ್ಚ್ ಹದಿನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆರಡು ಸಮಾಜಶಾಸ್ತ್ರದ ಅಧ್ಯಯನದ ವಿಧಾನಗಳು ವಿಜ್ಞಾನಕ್ಕೆ ಸಮನಾಗಿದೆ ಎಂದು ಹೇಳಿದವರು ಎಮಿಲಿ ಡರ್ಕಿಮ್ರವರು ಡಿವಿಜನ್ ಆಫ್ ಲೇಬರ್ ಗ್ರಂಥದ ಕತೃ ಎಮಿಲಿ ಡರ್ಕಿಮ್ ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಗ್ರಂಥದ ಎಂ ಎಂಎಸ್ ಶ್ರೀನಿವಾಸ್ ದಿ ಜರ್ಮನ್ ಸೋಷಿಯಾಲಜಿಕಲ್ ಸೊಸೈಟಿ ಸ್ಥಾಪಕ ಮಾರ್ಕ್ಸ್ ವೆಬರ್ ಬುದ್ಧ ಮತ್ತು ಅವನ ಧರ್ಮ ಧಮ್ಮ ಗ್ರಂಥದ ಕತ್ರು ಬಿ ಬಿಆರ್ ಅಂಬೇಡ್ಕರ್ ನಲವತ್ತೊಂದನೆಯ ಪ್ರಶ್ನೆ ದ ರೋಲ್ ದ ರೋಲ್ಸ್ ಆಫ್ ಸೋಷಿಯಲಾಜಿಕಲ್ ಮೆಥಡ್ ಎಮಿಲಿ ಡರ್ಕಿಮ್ ದ ಪ್ರೊಟೆಸ್ಟೆಂಟ್ ಎಥಿಕ್ ಅಂಡ್ ದಿ ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಂ ವೆಬರ್ ಎ ದ ಎಲಿಮೆಂಟರಿ ಆಫ್ ರಿಲಿಜಿಯಸ್ ಲೈಫ್ ಗ್ರಂಥದ ಕತ್ರು ಹೆಮಿಲಿ ಡರ್ಕಿಮ್ ಭಾರತೀಯ ಸಾಧುಗಳು ಗ್ರಂಥದ ಕತ್ರು ಜಿ ಎಸ್ ಗುರ್ಯೆ ರಿಮೆಂಬರ್ಡ್ ವಿಲೇಜ್ ಗ್ರಂಥದ ಕತ್ರು ಎಮ್ ಎನ್ ಶ್ರೀನಿವಾಸ್ ಯಾರು ಶೂದ್ರರು ಗ್ರಂಥದ ಕತ್ರು ಎಸ್ಕ್ಯೂಸ್ ಮಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದ ಸಿಟಿ ಗ್ರಂಥದ ಕತ್ರು ಮ್ಯಾಕ್ಸ್ ವೆಬರ್ ಇಂಡಿಯನ್ ವಿಲೇಜಸ್ ಗ್ರಂಥದ ಕತ್ರು ಎಮ್ ಎನ್ ಶ್ರೀನಿವಾಸ್ ದಿ ಹೋಲಿ ಫ್ಯಾಮಿಲಿ ಗ್ರಂಥದ ಕತ್ರು ಕಾರ್ಲ್ ಮಾರ್ಕ್ಸ್ ಶೆ ಶೆಡ್ಯೂಲ್ಡ್ ಟ್ರೈಬ್ ಗ್ರಂಥದ ಕತ್ರು ಜಿ ಎಸ್ ಗುರ್ಯೆ ಜಾತಿ ವಿನಾಶ ಗ್ರಂಥದ ಕತ್ರು ಡ ಬಿ ಆರ್ ಅಂಬೇಡ್ಕರ್ ಸೋಷಿಯಲ್ ಚೇಂಜ್ ಇನ್ ಮಾಡ್ರನ್ ಇಂಡಿಯಾ ಎಮ್ ಎನ್ ಶ್ರೀನಿವಾಸ್ ಎಕನಾಮಿ ಆ್ಯಂಡ್ ಸೊಸೈಟಿ ಗ್ರಂಥದ ಕತ್ರು ಎಮಿಲಿ ಡರ್ಕಿಮ್ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಗ್ರಂಥದ ಕತ್ರು ಜಿ ಎಸ್ ಗುರಿಯೆ ದಿ ಮ್ಯಾನಿಫೆಸ್ಟೋ ಆಫ್ ದಿ ಕಮ್ಯುನಿಸ್ಟ್ ಕತ್ರು ಕಾರ್ಲ್ ಮಾರ್ಕ್ಸ್ ಮ್ಯಾಕ್ಸ್ ವೆಬರ್ ಅವರು ಪಶ್ಚಿಮ ಜರ್ಮನಿ ಹೇರ್ಪರ್ಟಾ ಎಂಬಲ್ಲಿ ಜನಿಸಿದರು ಬಿ ಆರ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ಅಂಬೇವಾಡಿಯಲ್ಲಿ ಜನಿಸಿದರು ಬಿ ಆರ್ ಅಂಬೇಡ್ಕರ್ ಅವರು ಏಪ್ರಿಲ್ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಜನಿಸಿದರು ದಿ ಬ್ಯೂರೋಕ್ ಬ್ಯೂರೋಕ್ರಸಿ ಗ್ರಂಥದ ಕತ್ರು ಎಮಿಲಿ ಡರ್ಕಿಮ್ ಶಿಕ್ಷಣ ಎಂದರೆ ತರ್ಕಸಮ್ಮತವಾದ ಮತ್ತು ವಿಮರ್ಶಾತ್ಮಕವಾದ ವಿಶ್ಲೇಷಣೆ ಮಾಡಲು ಬೇಕಾಗುವ ಸಂಪನ್ಮೂಲಗಳನ್ನು ಗಳಿಸಿಕೊಳ್ಳಲು ಇರುವ ಮಾರ್ಗ ಎಂದು ಹೇಳಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂಕ ನಾಯಕ ಪತ್ರಿಕೆ ಆರಂಭಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದರು ಕೊಲಂಬಿಯಾ ಗುರಿಯಾ ಅವರ ಪೂರ್ಣ ಹೆಸರು ಗೋವಿಂದ ಸದಾಶಿವ ಗುರಿಯೆ ಗುರಿಯಾ ಅವರು ಮಹಾರಾಷ್ಟ್ರದ ಮಾಲ್ವನ್ ಎಂಬಲ್ಲಿ ಡಿಸೆಂಬರ್ ಆರರಂದು ಜನಿಸಿದರು ಎಮ್ ಎನ್ ಶ್ರೀನಿವಾಸರ ಪೂರ್ಣ ಹೆಸರು ಮೈಸೂರು ನರಸಿಂಹಾಚಾರ್ ಶ್ರೀನಿವಾಸ್ ಪಾರ್ವತಮ್ಮ ದಾವಣಗೆರೆ ಜಿಲ್ಲೆಯ ಡ್ಯಾಶ್ ಎಂಬ ಎಂಬಹಳ್ಳಿಯಜೆನ್ಸರು ಸ್ಯಾಗಲ್ಲಿ ಪಾಲಿಟಿಕ್ಸ್ ಪಾಲಿಟಿಕ್ಸ್ ಆ್ಯಂಡ್ ರಿಲೀಜಿಯನ್ ಸೋಶಿಯಲಜಿಕಲ್ ಎಸ್ ಎಸ್ ಆನ್ ವೀರಾ ವೀರಾಶೈವಿಸಮ್ ಕತ್ರು ಪಾರ್ವತಮ್ಮ ಮಾರ್ಕ್ಸ್ವಾದಿ ಸಮಾಜಶಾಸ್ತ್ರಜ್ಞ ಎಂದು ಕರೆಯಲ್ಪಡುವವರು ಎ ಆರ್ ದೇಸಾಯಿ ಇಂಡಿಯನ್ ಸೋಶಿಯಲಜಿಕಲ್ ಸೊಸೈಟಿ ಕತ್ರು